नमस्कार नानु बसवराज सर तम्मेल्लरिगू कन्नड एक्टिव टीचर यूट्यूब चैनल गे आत्मीयवाद स्वागत तम्मेल्लरिगू दीपावली हब्बद हार्दिक शुभाशयगळु प्रियरे इवत्तिन ई ओंदु वीडियोदल्लि नावु दीपावली हब्बद बग्गे तिळिदुकोळ्ळोण इंदु देशाद्यंत अष्टे अल्ल विदेशगळल्लियू कूड दीपगळ हब्ब दीपावळियन्न अत्यंत संभ्रम ಸಡಗರ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ ಹಿಂದೂ ಧರ್ಮದಲ್ಲಿ ಈ ಹಬ್ಬಕ್ಕೆ ಬಹಳನೇ ಮಹತ್ವವಿದೆ ಪ್ರತಿ ಮನೆ ಮನೆಗಳ ಆವರಣವು ದೀಪಗಳಿಂದ ಅಲಂಕೃತಗೊಂಡಿರುತ್ತದೆ ಎಲ್ಲಿ ನೋಡಿದರೂ ಹಬ್ಬದ ಸಂಭ್ರಮ ಕಳೆಗಟ್ಟಿರುತ್ತದೆ ಇಂತಹ ದೀಪಾವಳಿ ವೈಶಿಷ್ಟ್ಯತೆ ಆಚಾರ ವಿಚಾರ ಹಬ್ಬದ ಇತಿಹಾಸ ಭಿನ್ನ ವಿಭಿನ್ನ ನಂಬಿಕೆಗಳು ಪೌರಾಣಿಕ ಧಾರ್ಮಿಕ ನಂಬಿಕೆಗಳು ಹೀಗೆ ಹತ್ತು ಹಲವಾರು ಬಗೆಯ ದೀಪಾವಳಿಯ ಅನೇಕ ವಿಚಾರಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸಾಮಾನ್ಯವಾಗಿ ಮೂರು ದಿನಗಳ ಕಾಲ ಅತ್ಯಂತ ಸಂಭ್ರಮದಿಂದ ಅದ್ಧೂರಿಯಾಗಿ ಆಚರಿಸಲ್ಪಡತಕ್ಕಂಥ ದೀಪಾವಳಿ ಹಬ್ಬಕ್ಕೆ ಒಂದೊಂದು ದಿನವೂ ಒಂದೊಂದು ವಿಶೇಷತೆಯನ್ನು ಅದರದ್ದೇ ಆದ ನಂಬಿಕೆಗಳಿವೆ ಕೆಲವರು ಈ ಹಬ್ಬವನ್ನು ಶ್ರೀರಾಮ ರಾವಣನನ್ನು ಸೋಲಿಸಿ ಸೀತಾ ಲಕ್ಷ್ಮಣರ ಜೊತೆಗೆ ಅಯೋಧ್ಯೆಗೆ ಮರಳಿದ ಪ್ರತೀಕವಾಗಿ ಆಚರಣೆ ಮಾಡುತ್ತಾರೆ ಇನ್ನು ಹಲವರು ಶ್ರೀಕೃಷ್ಣ ನರಕಾಸುರನನ್ನು ಸಂಹರಿಸಿದ ಕಾರಣಕ್ಕೆ ಆಚರಣೆ ಮಾಡ್ತಾರೆ ಹೀಗಾಗಿ ಈ ದಿನ ಅಂದರೆ ದೀಪಾವಳಿ ಹಬ್ಬದ ಮೊದಲನೇ ದಿನ ಅಮಾವಾಸ್ಯೆಯಾಗಿದ್ದು ಎರಡನೇ ದಿನವನ್ನು ಬಲಿಪಾಡ್ಯವಾಗಿ ಆಚರಣೆ ಮಾಡಲಾಗುತ್ತದೆ ಇನ್ನು ಇದಕ್ಕೂ ನಾನಾ ಕಾರಣಗಳಿವೆ ಬಲಿ ವಾಮನರ ಒಂದು ತ್ಯಾಗದ ಒಂದು ಬಲಿಪಾಡ್ಯಮೆಯಾಗಿ ಆಚರಿಸತಕ್ಕಂಥ ಕಥೆಯು ಹಲವು ಪೌರಾಣಿಕ ನಂಬಿಕೆಗಳಲ್ಲಿ ಒಂದು ಇನ್ನು ಕಡೆಯ ದಿನವನ್ನು ವಿಜಯದ ಸಂಕೇತ ಅಂದರೆ ಗೆಲುವಿನ ಪ್ರತೀಕ ಅಧರ್ಮದ ವಿರುದ್ಧ ಧರ್ಮ ಜಯ ಎನ್ನುವ ಒಂದು ಮನೋಭಾವದೊಂದಿಗೆ ಅದ್ಧೂರಿಯಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹೀಗೆ ದೀಪಾವಳಿ ನಾನಾ ಕಥೆಗಳು ವಿಶಿಷ್ಟತೆ ಇತಿಹಾಸವನ್ನು ಹೊಂದಿದೆ ಈ ಹಬ್ಬವು ಮೂರು ದಿನಗಳ ಕಾಲ ಚಿಕ್ಕ ವಯಸ್ಸಿನಿಂದಲೂ ದೊಡ್ಡವರ ತನಕವೂ ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ದೇಶದಲ್ಲಿಯೇ ನಾನಾ ಭಾಗದ ಜನರು ನಾನಾ ರೀತಿಯ ದೀಪಾವಳಿಯ ಹಬ್ಬವನ್ನು ಆಚರಣೆ ಮಾಡ್ತಾರೆ ದಕ್ಷಿಣ ಭಾರತ ಜನರು ಮೂರು ದಿನಗಳ ಕಾಲ ಆಚರಣೆ ಮಾಡಿದರೆ ಉತ್ತರ ಭಾರತದಲ್ಲಿ ಇರತಕ್ಕಂಥ ಜನರು ಐದು ದಿನಗಳ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ದಕ್ಷಿಣ ಭಾರತದವರಿಗೆ ಒಂದು ಭಾರತ ನರಕ ಚತುರ್ಥಿ ಮುಖ್ಯವಾದರೆ ಉತ್ತರ ಭಾರತದವರಿಗೆ ಲಕ್ಷ್ಮೀ ಪೂಜೆ ಅಂದರೆ ಅಮಾವಾಸ್ಯೆ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಇನ್ನು ಈ ಹಬ್ಬವನ್ನು ಕೇವಲ ಹಿಂದೂಗಳಷ್ಟೇ ಅಲ್ಲ ನಾನಾ ಧರ್ಮದವರು ನಾನಾ ದೇಶಗಳಲ್ಲೂ ಅಷ್ಟೇ ಸಡಗರ ಸಂಭ್ರಮದಿಂದ ವಿಜೃಂಭಣೆಯಿಂದ ಈ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ ಪ್ರಿಯರೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ